ಅಣ್ಣ ಇವನು ಬಾ ಅಂತ ಕರ್ದ ಇವನು ಒಬ್ಬೊಬ್ಬನು ಹೊಡೆದಾಗ ಬಿಡ್ತದಣ್ಣ. ಒಂದ್ಸಲ ಫೋನ್ ಅವನು ಕೊಡು. ನಾನ ಅಣ್ಣ ನಿಂಗೆ ಫೋನ್ ಕೊಡು ಅಂತ ಹೇಳ್ದ. ಹಲೋ. ದುಡ್ಡು ಬೇಕಾದ್ರೆ ನನ್ನ ಹತ್ರ ಬಂದೆ, ತಿರುಗಿ ಕೊಡು ಅಂದಾಗ ಬರಲ್ಲ ಅಂದ್ರೆ ತಪ್ಪಲ್ವ ತಮ್ಮ? ನಾನು ಊರಿಗೆ ಹೋಗ್ತಾ ಇದ್ದೀನಿ, ಬಂದ್ಮೇಲೆ ದುಡ್ಡು ಕೊಡ್ತೀನಿ, ನನ್ನ ನಂಬು. ನನ್ನ ನಂಬಿಕೆ ನಿನ್ನ ನಂಬಲ್ಲ. ಹ್ಮ್, ಹಂಗಾರೆ ನಿನ್ಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕಂತೀಯ? ಅವ್ ತಿರುಗಿ ಬರುತ್ತೆ ಅಂತ ನಂಬಿಕೆ ಬೇಕು ರಾಜ. ಹ್ಮ್ ಆಯ್ತು, ಆಫೀಸ್ ಬಂದ್ಬಿಡು. ಹ್ಮ್ ಅಲ್ಲ ಕಣಯ್ಯ, ಊರಿಗೆ ಹೋಗಿ ಒಂದು ವಾರ ಬರಲ್ಲ ಅಂದೆ, ಹೇಳಿ ಅರ್ಧ ಗಂಟೆ ಕೂಡ ಆಗಿಲ್ಲ, ಆದ್ರೂ ಮೂಡ್ ಔಟ್ ಆಗಿದೆಯಾ? ದುಡ್ಡೇನಾದ್ರು ಬೇಕಾ? ತಗೊಂಡಿರೋ ದುಡ್ಡಿಗೆ ಶ್ಯೂರಿಟಿ ಬೇಕು ಸರ್. ಶ್ಯೂರಿಟಿನಾ? ನೋಡು ಅಜಯ್, ಪ್ಲಾಟ್ಫಾರ್ಮ್ ಸ್ಟೇಜಿಂದ ನಾನು ಈ ರೇಂಜ್ಗೆ ಬರೋಕ್ಕೆ ಕಾರಣ ನನ್ನ ಬುದ್ಧಿವಂತಿಕೆ ಜೊತೆಗೆ ಕೆಲವು ಕಮಿಟ್ಮೆಂಟ್ಸ್ ಕೂಡ ಇದ್ದಾವೆ. ನಾನು ಸಾಲ ಕೊಡಲ್ಲ, ತಗೊಳ್ಳೋದು ಇಲ್ಲ. ಹಾಗೆ ಬೇರೆಯವ್ರು ಮಾಡಿದ ಸಾಲಕ್ಕೆ ನಾನು ಪ್ರಾಣ ಹೋದ್ರೂ ಶ್ಯೂರಿಟಿ ಮಾತ್ರ ಕೊಡಲ್ಲ. ಊರಿಂದ ಬಂದ್ಮೇಲೆ ಕೊಟ್ಬಿಡ್ತೀನಿ ಸರ್. ಸರಿ ಕಣಯ್ಯ, ನಿನ್ನ ಕಮಿಟ್ಮೆಂಟ್ಸ್ನ ನೀನು ಫುಲ್ಫಿಲ್ ಮಾಡ್ತೀಯ, ಆದರೆ ನನ್ನ ಕಮಿಟ್ಮೆಂಟ್ಸ್ನ ಬ್ರೇಕ್ ಮಾಡೋಕ್ಕಾಗಲ್ಲ. ಆದರೂ ಹೇಮಾ ವಿಷಯದಲ್ಲಿ ನೀನು ಮಾಡಿರೋ ಹೆಲ್ಪ್ಗೆ ನಾನು ಏನೋ ಒಂದು ಮಾಡಬೇಕನ್ನಿಸ್ತಿದೆ. ಸೊ ನಿನಗೆ ಶ್ಯೂರಿಟಿ ಮಾತ್ರ ಕೊಡೋಕ್ಕಾಗಲ್ಲ, ಆದರೆ ನಿನ್ನ ಪ್ರಾಬ್ಲಮ್ ತಿಳಿಸುವ ಸಲಹೆ ಆದರೂ ಕೊಡ್ತೀನಿ. ಹೋಗಲಿ, ಅದನ್ನೇ ಹೇಳಿ. ನಮ್ಮ ಊರಲ್ಲಿ ಒಬ್ಬ ಬಿಗ್ ಶಾಟ್, ಹೆಸರು ಕೋಟೇಶ್ವರರಾವ್. ಕುಯ್ದ್ರೆ ಊರಿಗೆಲ್ಲ ಆಗ್ತಾನೆ, ಹಂಚಿದ್ರೆ ಅವರ ಆಸ್ತಿ ಇಡೀ ರಾಜ್ಯಕ್ಕಾಗುತ್ತೆ. ಸಾಲ ಕೊಡ್ತಾನಾ? ಮಗಳು ಕೊಡ್ತಾನೆ. ಪಾಪ ತಾಯಿಲ್ಲದ ತಬ್ಬಲಿ ಕೋಟೇಶ್ವರರಾವ್ ಬೇಬಿನೇ, ಆ ಹುಡುಗಿಗೆ ಗಂಡನ ಹುಡುಕ್ತಾ ಇದ್ದಾರೆ. ನೀನು ಏನಾದರೂ ಆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಹೋಲ್ ಪ್ರಾಪರ್ಟಿಗೆ ಸೋಲು ಅಳಿಯ ಆಗ್ತೀಯ. ಅಲ್ಲಿಗೆ ಹೋಗ್ಬೇಕಂದ್ರೆ ಇವ್ನು ಬಿಡ್ಬೇಕಲ್ವಾ? ಹಾಗೆ ನೀನು ಹೋಗ್ತೀನಂದ್ರೆ ಇಲ್ಲಿ ನಾನು ಬಿಡಿಸ್ತೀನಲ್ವಾ? ನೀನು ಮದುವೆ ಮಾಡ್ಕೊಂತ ಕ್ಲಾರಿಟಿ ಕೊಡು, ನಾನು ನಿನಗೆ ಶ್ಯೂರಿಟಿ ಕೊಡ್ತೀನಿ. ನೋಡು ಅಜಯ್, ಇದಕ್ಕಿಂತ ಬಂಪರ್ ಆಫರ್ ಲೈಫಲ್ಲಿ ಸಿಗಲ್ಲ. ಒಂದ್ಸಲ ಯೋಚಿಸು, ಖರ್ಚು ಮಾಡೋಕ್ಕೆ ಯೋಚನೆ ಮಾಡಬೇಕಾಗಿಲ್ಲ, ಸಂಪಾದನೆಗೆ ಕಷ್ಟ ಬೀಳಬೇಕಾಗಿಲ್ಲ. ಲೈಫಲ್ಲಿ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗಬೇಕು, ಇಲ್ಲ ಮದುವೆಯಿಂದಲೇ ಸೆಟ್ಲ್ ಆಗಬೇಕು, ಇದಕ್ಕಿಂತ ಬೇರೆ ಆಪ್ಷನ್ಸ್ ಇಲ್ಲ. ನಡಿ ಮತ್ತೆ. ನಮ್ಮ ಹತ್ರ ದುಡ್ಡು ತಗೊಂಡು ನಮ್ಮ ಹುಡುಗನ್ನೇ ಹೊಡೆದವನು, ಎಲ್ಲಿ ಅವನು? ಕರ್ಕೊಂಡು ಬನ್ನಿ ಅವನನ್ನ. ಏನ್ ಸರ್ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದೀರಾ? ನನ್ನ ಕಮಿಟ್ಮೆಂಟ್ಸ್ ನನಗಿದ್ದಾವೆ, ಆದ್ರೂ ನಿನ್ನೆ ರಾತ್ರಿಯಿಂದ ನನಗೆ ಡಸ್ಟ್ ಅಲರ್ಜಿ ಆಗಿದೆ. ಸರಿ ಬನ್ನಿ, ಹೋಗೋಣ. ಅಯ್ಯೋ, ನೀವು ಬಂದಿದ್ರಲ್ಲ ಮೇಡಮ್, ಹೌದ್ರಿ ಎಲ್ಲಿ? ಒಬ್ಬಂದು ಬೆರಳು ಕತ್ತರಿಸಿ ತಗೊಂಬರಕ್ ಹೋಗವನೇ. ಅದು ಬಿಡು, ಇವನೇನಾ ನಿನ್ ಬಾಸು? ಅದನೀಯ, ಇವಳು ಮರ್ಯಾದಿಲ್ದ್ರೆ ಮಾತಾಡ್ತಾಳೆ, ಇವಳು ಹೆಂಗ್ ಸಾ ಇಲ್ಲಿಂದ ಆಡೆಕ್ಸ್ ಬಾಂಬಾ. ಇರಿ ಸರ್, ನಾನು ಮಾತಾಡ್ತೀನಲ್ಲ. ಹೌದು ಮೇಡಮ್, ಇವರೇ ನಮ್ಮ ಬಾಸ್. ಹೆಸರು ಪವನ್ ಕಲ್ಯಾಣ್, ಈ ಪ್ರಾಪರ್ಟಿಗೆಲ್ಲ ಇವರೇ ಸೂಪರ್ ಸ್ಟಾರ್. ಇವನಿಗೆ ಬೆರಳಿದೆ ಅಲ್ವಾ, ಶ್ಯೂರಿಟಿ ಕೊಡ್ತಾನಲ್ವಾ? ಹೋಗ್ ತಗೊಂಡ್ ಬಾರೋ. ಅದು ಸರಿ, ಯೂನಿಯನ್ ಕಳ್ಳಂತರ ಮಾಸ್ಕ್ ಹಾಕಿದಾನೆ, ಡಸ್ಟ್ ಅಲರ್ಜಿ, ಆದ್ರೂ ಶ್ಯೂರಿಟಿ ಹಾಕ್ತಾರೆ. ಹೆಬ್ಬಿಟ್ಟು ಹಾಕಿ ಬಯ್ಯ, ತೈಲಾಗಿ ಸೈನೇ ಮಾಡ್ತಾನಲ್ವಾ? ನೀನ್ ಇವತ್ತು ನೈಸ್ ಆಗಿ ಸೈನ್ ಮಾಡಿ ನಾಳೆ ನಮ್ದಲ್ಲ ಅಂತ ಕೈ ಎತ್ ಬಿಡೋಕ? ಬಾಯ್ ಮುಚ್ಕೊಂಡು ಹೆಬ್ಬೆಟ್ ಹಾಕೋ, ಅದೇ ನಮ್ಗೆ ರಾಜಮುದ್ರೆ ಇದ್ದಂಗೆ. ಎಲ್ಲಿಂದ ಬಂದಿದ್ದಾರೆ? ಪರವಾಗಿಲ್ಲ ಅಂತೀಯ? ಪರವಾಗಿಲ್ಲ ಹಾಕಿ ಸರ್, ಏನೂ ಆಗಲ್ಲ, ನಾನು ಇದೀನಲ್ವಾ. ಅದು ತಗೊಳ್ಳಿ ಮೇಡಮ್.